ಐದರಿಂದ ಆರು ಮಂದಿ ಪೊಲೀಸರನ್ನ ಹತ್ಯೆಗೈಯೋಕೆ ಅಥವಾ ಕೊಲ್ಲೋಕೆ ಮುಂದಾಗ್ತಾರೆ ಯಾವಾಗ ಪೊಲೀಸರು ಸಿಗಲಿಲ್ವೋ ಬೈಕ್ ಅನ್ನ ಒಂದು ಧ್ವಂಸಗೈತಾರೆ ಗಲಭೆಗೌರರು ಗಲಭೆಗೌರರ ಕೃತ್ಯವನ್ನ ಸತ್ಯವನ್ನ ಇದೀಗ ದೂರುದಾರರೊಬ್ರು ಬಿಚ್ಚಿಟ್ಟಿದ್ದಾರೆ ಅವರು ಪೊಲೀಸರನ್ನ ಕೊಲ್ಲೋಕೆ ಬಂದಿದ್ರು ಬಿಡ್ಬೇಡ್ರಿ ಪೊಲೀಸರನ್ನ ಅನ್ನೋ ಪ್ರಚೋದನಕಾರಿ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಪೊಲೀಸರು ಸಿಗದೇ ಇದ್ದಾಗ ಬೈಕ್ ಗಳನ್ನ ಜಖಂಗೊಳಿಸಿದ್ದಾರೆ ಅಂತ ಪೊಲೀಸರ ಬೈಕ್ ಅಡ್ಡಗಟ್ಟಿದರೆ ಸುಮಾರು ನೂರರಿಂದ ಇನ್ನೂರು ಮಂದಿ ಸಿಕ್ಲಿಲ್ಲ ಅಂದ ನಂತರ ಬೈಕ್ ಅನ್ನ ಧ್ವಂಸಗೊಳಿಸಿದರೆ ಕಿಡಿಗೇಡಿಗಳು ಗಲಭೆ ಕೋರರ ಸತ್ಯವನ್ನ ಕೃತ್ಯದ ಸತ್ಯವನ್ನ ದೂರುದಾರರೊಬ್ರು ಈಗ ಬೆಚ್ಚಿಟ್ಟಿದ್ದಾರೆ ಬಿಡಬೇಡ್ರಿ ಪೊಲೀಸರನ್ನ ಕೊಲ್ರಿ ಅಂತ ಗುಂಪಿನಲ್ಲಿದ್ದವರು ನಲ್ಲಿದ್ದವರು ಪ್ರಚೋದನೆಯನ್ನ ಕೊಡ್ತಾ ಇದ್ರಂತೆ ಆ ನಂತರವೇ ಅವರು ಕಲ್ ತಗೊಂಡು ಪೊಲೀಸರಿಗೆ ಹೊಡೆದಿರುವಂತದ್ದು ಕಲ್ತಕೊಂಡು ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಜನ ಗುಂಪಾಗಿ ಸೇರ್ತಾರೆ ಗುಂಪಾಗಿ ಅಂದ್ರೆ ನೂರಿನ್ನೂರು ಮಂದಿ ಅಲ್ಲ ಸಾವಿರಾರು ಮಂದಿ ಗುಂಪು ಗುಂಪಾಗಿ ಸೇರ್ತಾರೆ ತಕ್ಷಣ ನಮಗೆ ಠಾಣೆ ಬಳಿ ಹೋಗುವಂತೆ ಸೂಚಿಸಲಾಯಿತು ಇದು ಯಾವ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಪೊಲೀಸರ ಹತ್ಯೆಗೆ ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಜನ ಗುಂಪಾಗಿ ಸೇರ್ತಾರೆ ತಕ್ಷಣ ನಮಗೆ ಠಾಣೆ ಬಳಿ ಹೋಗುವಂತೆ ಸೂಚನೆ ಕೂಡ ಕೊಟ್ಟರು ನಾವು ಬೈಕ್ನಲ್ಲಿ ಅಲ್ಲಿಗೆ ಹೋದಾಗ ನೂರರಿಂದ ಇನ್ನೂರು ಮಂದಿ ಅಡ್ಡ ಕಟ್ಟಿಬಿಟ್ಟಿದ್ರು ಆಲ್ರೆಡಿ ಬೈಕ್ ನಲ್ಲಿ ಅಷ್ಟೊತ್ತಿಗೆ ಹನುಮ ದೇವರ ಗುಡಿ ಬಳಿ ಬಂದಾಗ ಬೈಕ್ಗೆ ಅಡ್ಡ ಹಾಕಿದರೆ ಈ ಕಿಡಿಗೇಡಿಗಳು ಕಿಡಿಗೇಡಿಗಳು ಜನರ ಗುಂಪು ಕಟ್ಕೊಂಡು ಕಟ್ಟಿಗೆ ಬಡಿಗೆ ಹಿಡಿದು ನಮ್ಮವ್ರನ್ನ ಸುತ್ತುವರೆದು ಬಿಟ್ರು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದೀಗ ನಾವು ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ನೂರರಿಂದ ಇನ್ನೂರು ಮಂದಿ ಅಡ್ಡಗಟ್ತಾರೆ ಹನುಮ ದೇವರ ಗುಡಿ ಬಳಿ ಬಂದಾಗ ಬೈಕ್ ಅನ್ನ ಅಡ್ಡ ಹಾಕ್ತಾರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕೊಲೆ ಮಾಡ್ತೀವಿ ಅಂತ ಬೆದರಿಸಿದ್ರು ಆ ಸಂದರ್ಭದಲ್ಲಿ ಮನಸ್ಸಲ್ಲಿದ್ದಿದೆ ಬೈಕ್ ಬಂದಿದೆ ಜನರ ಗುಂಪು ನಮ್ಮನ್ನ ಅವಾಚ್ಯವಾಗಿ ನಿಂದಿಸಿ ಬೆದರಿಕೆ ಕೂಡ ಹಾಕ್ತು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ದೂರುದಾರರು ಪೊಲೀಸರನ್ನ ಬಿಡಬೇಡಿ ಕೊಲ್ಲಿ ಅಂತ ಉಳಿದವರು ಪ್ರಚೋದನೆ ಕೊಡ್ತಾ ಇದ್ರು ಬಿಡಬೇಡ್ರಿ ಅವ್ರನ್ನ ಸಾಯಿಸ್ರಿ ಕೊಲ್ರಿ ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆನ ಕೊಡ್ತಾ ಇದ್ರು ಆಗ ಐದರಿಂದ ಆರು ಮಂದಿ ದೊಡ್ಡ ಸೈಜ್ ಗಲ್ಗಳನ್ನ ತಗೊಂಡು ಬಂದ್ರು ದಾಳಿಗೆ ಮುಂದಾದ್ರು ಪೊಲೀಸ್ರ ಮೇಲೆ ಎತ್ತಾಕಕ್ಕೆ ಸೈಜ್ ಗಲ್ಲನ್ನು ತಗೊ ಬಂದಿದ್ದಾರೆ ಪೊಲೀಸ್ರ ಮೇಲೆ ಎತ್ತಾಕೆ ಇವ್ರ ಮನೆ ಮೇಲೆ ಜೆ ಸಿ ಬಿಟ್ರೆ ಏನ್ ತಪ್ಪಾಗುತ್ತೆ ಅದನ್ನೇ ಕೇಳ್ತಿರೋದೆಲ್ಲರೂ ನಮ್ಮನ್ನ ಕೊಲ್ಲ ಉದ್ದೇಶದಿಂದ ದೊಡ್ಡ ದೊಡ್ಡ ಕಲ್ಲನ್ನ ಎಸೆದ್ರು ಪೊಲೀಸ್ ಹೇಳ್ತಾ ಇರುವಂತದ್ದು ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ವಿವರಿಸ್ತಾ ಇದ್ದಾರೆ ನಾವು ಬೈಕ್ ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡ್ವಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಗಾಯಾಳುಗಳು ಅಂತ ಏನ್ ಅನಿಸ್ಕೊಂಡಿದ್ರು ಅವರ ಹೆಣಗಳು ಬೀಳ್ತಾ ಇತ್ತು ಅನ್ನುವಂತ ಹೇಳ್ತಿದ್ದಾರೆ ಇದನ್ನ ಗಲಭೆಕೋರರನ್ನ ಗಲಭೆಕೋರರು ನಮ್ಮ ಬೈಕ್ ಅನ್ನ ಧ್ವಂಸ ಮಾಡಿದ್ರು ನಾವು ಸಿಕ್ಲಿಲ್ಲ ನಾವು ಎಸ್ಕೇಪ್ ಆದ್ವಿ ಅಲ್ಲಿಂದ ಅನ್ನುವಂತಹ ಮಾತನ್ನ ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಾಟೆ ವೇಳೆ ಏನು ಇನ್ಸ್ಪೆಕ್ಟರ್ ಏನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದರು ಅವರು ಕೂಡ ಏನಂತಿದ್ರೆ ಗಾಯಗೊಂಡಿದ್ದರು ಕಾರದೇವ ಮಠ ಅನ್ನುವಂಥ ಏನು ಇನ್ಸ್ಪೆಕ್ಟರ್ ಇದ್ದರು ಅವ್ರಿಗೇನಂತಿದ್ರೆ ತಲೆಗೆ ಗಾಯ ಆಗಿತ್ತು ಅವರ ಏನು ಆರೋಗ್ಯ ಹೇಗಿದೆ ಅನ್ನೋವಂಥ ವಿಚಾರಣೆ ವಿಚಾರಣೆ ಮಾಡುವ ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಏನಂತಿದ್ರೆ ಒಂದು ದಾಖಲಾಗಿರುವಂಥದ್ದು ಸರ್ ಈಗ ಆರೋಗ್ಯ ಹೇಗಿದೆ ತಮ್ಮದು ಅಂತ ಈಗ ಪರವಾಗಿಲ್ಲ ಮೊನ್ನೆ ರಾತ್ರಿ ನಾನು ಬಂದಾಗ ಸಿಕ್ಕಿ ಬ್ಲಡ್ ಲಾಸ್ ಆಗಿತ್ತು ತಲೆ ಹಿಂದೆಲೆಗೆ ಕಲ್ಲಿಂದ ಭಾಳ ಫೆಟ್ ಆಗಿತ್ತು ಮತ್ತು ಎಲ್ಲ ಇದೆಲ್ಲ ಆಗಿ ಒಂದು ನಾಲ್ಕೈದು ಸ್ಟಿಚ್ ಬಿದ್ದಿದೆ ಸ್ಟಿಚರ್ಸ್ ಆಗಿದೆ ಸ್ವಲ್ಪ ಅಲ್ಲಿ ಬೋನಿಗೆ ಹೊಡಬೋದರಿಂದ ಒಂದು ಸ್ವಲ್ಪ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಇರೋ ಕೇಳಿದ್ದಾರೆ ದಯದಿಂದ ಅಂಥ ಮೇಜರ್ ಏನಾಗಿಲ್ಲ ಪ್ರಾಣಾಪಾಯುವಂಥದ್ದಿಲ್ಲ ಈಗ ಹುಷಾರಾಗಿದ್ದೀನಿ ಸ್ವಲ್ಪ ಸರ್ ಈಗ ಘಟನೆ ನಡೆದಾಗ ನೀವು ವೆಹಿಕಲಲ್ಲಿ ಅಲ್ಲಿ ಇದ್ರು ಅಥವಾ ತೆಳಗಡೆ ಇದ್ರೆ ಯಾಕಂತ ಹೇಳಿದ್ರೆ ಸಡನ್ನಾಗಿ ದಾಳಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಸರ್ ಏನು ಘಟನೆ ಆಕ್ಚುಲಿ ನಡೆದಿದ್ದೇನು ಸರ್ ಯಾಕಂತ ಹೇಳಿದ್ರೆ ನೀವು ಬಂದ ತಕ್ಷಣ ಏನು ದಾಳಿ ನಡೆ ಮಾಡಿದ್ರು ಏನು ಅಂತ ಅದೇ ನಮಗೆ ಮಾಹಿತಿ ಬಂತು ಈ ಹಳೆ ಹಳಿಯಲ್ಲಿ ಈ ಥರ ಗಲಾಟೆ ಆಗ್ತಾ ಇದೆ ಅಂತೇಳಿ ಕಮಿಷರ್ ಸಾಹೇಬರೆಲ್ಲ ಬಂದ್ ಬರ್ತಾ ಇದ್ರು ನಾವು ಕೂಡಲೇ ಅವತ್ತು ನಾವು ಅಲ್ಲಿ ಹೋಗ್ತಾ ಇದ್ವಿ ಕಾರೋ ರಸ್ತೆಯಲ್ಲಿ ಸ್ಟೋನ್ ಪೆಲ್ಟಿಂಗ್ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಬಂತು ನಾವು ಕಾರೋ ರಸ್ತೆಯನ್ನು ಬಿಟ್ಟು ಬೇರೆ ಇನ್ನೊಂದು ಹೆಗ್ಗೇರಿ ರಸ್ತೆ ಇತ್ತು ಆ ರಸ್ತೆಯಲ್ಲಿ ಬರ್ತಾಯಿದ್ವಿ ನಾವು ಲೋಕೂರು ದ್ಯಾಮನ ಪಾದಗಟ್ಟಿ ಹತ್ರ ಬಂದಾಗ ಅವರು ಒಂದು ಸುಮಾರು ಎರಡುನೂರು ಮುನ್ನೂರು ಜನ ಎಕ್ದಮ್ ಆ ಕಡೆ ಇಂಡಿ ಪಂಪ್ ಕಡೆ ಮುಖ ಮಾಡಿದವರು ನಮ್ಮ ಗಾಡಿ ನೋಡಿ ನಮ್ಮ ಕಡೆ ಸ್ಟೋನ್ ಫಿಲ್ಟ್ ಫೆಲ್ಟ್ ಮಾಡ್ಕೊಂಡಿದ್ದರು ನಾನು ಸೀದಾ ಗಾಡಿ ಹೊಡೆದ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ರಿವರ್ಸ್ ಬಂದು ವೆಯ್ಟ್ ಮಾಡ್ವಿ ಆದರೂ ಅವ್ರ ಕಲ್ಲಿ ಹೊಡಿತಾಯಿದ್ರು ಮತ್ತು ಅನಿವಾರ್ಯವಾಗಿ ನಾವು ಗಾಡಿಯನ್ನು ಸ್ಪೀಡಾಗಿ ಮುಂದೆ ತೊಗೊಂಡು ಬಂದ್ವಿ ಆ ಸಂದರ್ಭದಲ್ಲಿ ಸೈಡ್ ಇದ್ದಂಥವರೆಲ್ಲ ಅಲ್ಲಿ ಇದ್ದಂಥ ಕಲ್ಲುಗಳನ್ನ ತೊಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಗಾಡಿಗೂ ಸುಮಾರು ಒಂದು ಐವತ್ತರವತ್ತು ಕಲ್ಲು ಬಿತ್ತು ನಮಗೂ ಗ್ಲಾಸ್ ಎಲ್ಲ ಆಗಿ ಬಂದು ಗ್ಲಾಸು ಈಸು ಮತ್ತು ಕಲ್ಲುಗಳು ಬಂದು ಈ ತಲೆಗೆಲ್ಲ ಬಿತ್ತು ಆದಷ್ಟು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿದ್ವಿ ಇದು ಮಾಡೋಕ್ಕಂಥೇಳಿ ಬಟ್ ಈ ಅಲ್ಲಿ ಕೂಡಿದಂಥ ಕ್ರೌಡ್ ತುಂಬ ಆಗಿತ್ತು ಮತ್ತು ಎಲ್ಲರೂ ಸ್ಟೋನ್ ಪೆಲಕ್ಟ್ ಮಾಡ್ತಾಯಿದ್ರು ಅದರಿಂದ ಈ ಥರ ಘಟನೆ ಆಯಿತು ಸರ್ ವೆಹಿಕಲಲ್ಲಿ ನಾನು ನಮ್ಮ ಡ್ರೈವರ್ ಇದ್ವಿ ಅವರಿಗೂ ಇಂಜುರಿ ಆಯಿತೆ ನನ್ನ ಡ್ರೈವರ್ಗೂ ಇಂಜುರಿ ಆಗಿದೆ ಗಾಡಿನೂ ತುಂಬ ಜಮ್ಗೊಂಡಿದೆ ಶನಿವಾರ ರಾತ್ರಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ವೇಳೆ ಏನು ಇನ್ಸ್ಪೆಕ್ಟರ್ ಏನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದರು ಅವ್ರ ಜೊತೆ ಅವರ ಚಾಲಕರು ಕೂಡ ಏನಂತ ಇದ್ರೆ ಅವರು ಸಾಕಷ್ಟು ಏನಂತಿದ್ರೆ ಗಾಯಗೊಂಡಿರುವಂಥದ್ದು ಈಗ ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಏನಂತ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವ್ರ ಜೊತೆ ನಾವೇನಂತ ಇದ್ರೆ ಮಾತಾಡೋಣ ಸರ್ ಹೇಗಿದ್ದೀರಿ ಈಗ ಆರೋಗ್ಯ ಹೇಗಿದ್ರು ಅಂತ ಸರ್ 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 ಏನು ಪೆಟ್ ಏನಾಗಿತ್ತು ಸರ್ ನಿಮ್ಗೆ ಯಾಕೆಂದರೆ ಇನ್ಸ್ಪೆಕ್ಟರ್ ಅವ್ರಿಗೂ ಸಾಕಷ್ಟು ತಲೆಗಿಲಿ ಏನಾದ್ರು ಒಡೆದಿರುವಂಥದ್ದು ಆ ಟೈಮ್ ನಡೆದಿದ್ದೇನು ಅಂತ ಸರ್ ಆ ಟೈಮಲ್ಲಿ ನಾವು ನೈಟ್ ಒನ್ ಟೈಮ್ ಸ್ಟಾರ್ಟ್ ಆಗಿತ್ತು ಸರ್ ನೈಟ್ ಮಾಡ್ತಾ ಇದ್ದಾಗ ಅವರು ಏಕ್ದಮು ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಸರ್ ನಾವು ಅವಾಗ ಗಾಡಿ ಸ್ಟಾರ್ಟ್ ಆಯಿತು ಸರ್ ನಮ್ದು ನಮ್ಗೆ ಅವಾಗ ಏನೋ ಅವ್ರ ಮೇಲೆ ಏನು ಮಾಡೋಕ್ಕಾಗಲೇ ಇಲ್ಲ ಸರ್ ನಮ್ಗೆ ಅವರು ಅಲ್ಲ ತಮ್ಮ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಿದ್ರಿ ಯಾಕಂತ ಹೇಳಿದ್ರೆ ವೆಹಿಕಲಲ್ಲಿ ಇಬ್ಬರು ಕೂಡಿ ಬಂದ ತಕ್ಷಣ ಎಕ್ದಮ್ ಅಟ್ಯಾಕ್ ಮಾಡಿದ ಮೇಲೆ ಅವ್ರಿಗೂ ಏನಂತ ಹೇಳಿ ಕಲ್ಲಿನ ಪೆಟ್ಟು ಬಿತ್ತು ನಿಮಗೂ ಕಡೆ ಪೆಟ್ಟು ಬಿತ್ತು ಆ ಟೈಮಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಏನು ಮಾಡಿದ್ರಿ ಅಂತ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ಸಾಧ್ಯನೇ ಆಗಿಲ್ಲ ಸರ್ ನಾವು ಗಾಡಿನ ಅದರಲ್ಲೇ ಮೂವ್ ಮಾಡಿದ್ವಿ ಸರ್ ಅದೇ ಆಬ್ನೊಳಗೆ ಮೂವ್ ಮಾಡ್ಕೊಂಡು ಹೋದ್ವಿ ಸರ್ ಪಾಪ ಗಾಯಳು ಪೊಲೀಸರು ಹೇಳ್ತಾ ಅವತ್ತಿನ ಪರಿಸ್ಥಿತಿ ಎಷ್ಟೊಂದು ಬಿಗುವಿನ ವಾತಾವರಣದಲ್ಲಿ ಕೂಡಿತ್ತು ಎಲ್ಲಾದರೂ ಅಪ್ಪಿ ತಪ್ಪಿ ಅವರು ಸಿಗಾಕೊಂಡಿದ್ದರೆ ತೆಗೆದು ತೆಗೆದುಬಿಡ್ತಿದ್ರು ಈ ದುಷ್ಕರ್ಮಿಗಳು ಕಿಡಿಗೇಡಿಗಳು ಹತ್ತು ನೂರಿಂದ ಇನ್ನೂರು ಮಂದಿ ಒಂದು ಬೈಕನ್ನು ಅಡ್ಡ ಹಾಕ್ತಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾರೆ ಸುನೀಲ್ ಜೀವಂತ ಇರುವಂತಹ ಜೀವ ಇರೋ ಮನುಷ್ಯರ ಮೇಲೆ ಇವರು ಈ ರೀತಿಯಾಗಿ ದಾಳಿಗೆ ಮುಂದಾಗಿದ್ದಾರೆ ಸೈಜ್ ಎತ್ತಾಗ್ತಾರೆ ಅಂದಾಗ ಇವ್ರುಗಳು ಮನೆ ಮೇಲೆ ಜೆ ಸಿ ಬಿ ಎತ್ತಿಸೋದ್ರಲ್ಲಿ ಏನು ತಪ್ಪಿದೆ ಇದನ್ನೇ ಜನ ಕೇಳ್ತಾ ಇರುವಂತದ್ದು ಸದ್ಯ ಗಾಯಳು ಪೊಲೀಸರೆಲ್ಲ ಹೇಗಿದ್ದಾರೆ ಸುನೀಲ್ ಸದ್ಯ ಎಲ್ಲ ಪೊಲೀಸರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಈಗ ಮನೆಗೆ ತೆರಳಿರುವಂಥದ್ದು ಈಗಾಗಲೇ ಅವರ ಆರೋಗ್ಯದ ಕೂಡ ಚೇತರಿಕೆ ಕಂಡಿದೆ ಹೀಗಾಗಿ ಅವರಿಗೆ ಇನ್ನೂ ಆರೋಗ್ಯ ಸುಧಾರಿಸಲಿ ಮತ್ತು ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಾಳಷ್ಟು ನೊಂದಿದ್ದಾರೆ ಅವರ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ಮನೆಯಲ್ಲಿ ಈಗ ರೆಸ್ಟನ್ನು ಮಾಡ್ತಾ ಇರುವಂಥದ್ದು ವಿದ್ಯೆ ಇದರ ಜೊತೆಗೆ ಅವರು ಏನೋ ಒತ್ತು ಹೇಳಿದ್ರು ಅದರ ಒಂದು ಭಯಾನಕ ಸತ್ಯವನ್ನು ಸ್ವತಃ ಪೊಲೀಸರೇ ಈಗ ಎಫ್ಐ ದೂರಿನಲ್ಲಿ ದಾಖಲಿಸಿರುವಂಥದ್ದು ಈ ಬಗ್ಗೆ ಹಳೆ ಹುಬ್ಳಿ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅಂದರೆ ಅವತ್ತು ಹಳೆ ಹುಬ್ಳಿ ಠಾಣೆ ಒಂದು ಸಣ್ಣ ಠಾಣೆ ಆಗಿರೋದ್ರಿಂದ ಅಕ್ಕಪಕ್ಕದ ಠಾಣೆಯವರನ್ನ ಈ ಒಂದು ಘಟನಾ ಸ್ಥಳಕ್ಕೆ ಕರೆದುಕೊಳ್ಳಲು ಪೊಲೀಸರು ಮುಂದಾಗ್ತಾರೆ ಯಾರೆಲ್ಲ ಘಟನಾ ಸ್ಥಳಕ್ಕೆ ಬರ್ತಾರೋ ಅಂದರೆ ಹೆಚ್ಚು ಪೊಲೀಸರು ಬಂದುಬಿಟ್ರೆ ಇವರು ಆಟ ನಡೆಯೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಯಾರೆಲ್ಲ ಘಟನಾ ಸ್ಥಳಕ್ಕೆ ಬರ್ತಾರೋ ಅವರ ರಸ್ತೆಯನ್ನು ತಡೆದು ಅವರ ಮೇಲೆ ಕೊಲೆ ಮಾಡುವಂತಹ ಮತ್ತು ಸೈಜ್ಗಳನ್ನು ಎತ್ತಾಕುವಂತಹ ಮನಸ್ಥಿತಿಗೆ ಆ ಒಂದು ದುರಳರು ಮುಂದಾಗಿದ್ದರು ಅನ್ನೋದು ಸ್ವತಃ ಪೊಲೀಸರೇ ಬಿಚ್ಚಿಟ್ಟಿರುವಂಥದ್ದು ವಿದ್ಯಾ ಈ ಘಟನೆ ಒಂದು ಒಂದು ಅಂಶ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು ಇದೊಂದು ಕೋಮು ಗಲಾಟೆ ಮತ್ತು ಅದರ ಜೊತೆಗೆ ವಾಟ್ಸಪ್ ಸ್ಟೇಟಸ್ನಿಂದ ಆರಂಭವಾಗಿದ್ದಂಥದ್ದು ಆದರೆ ಪೊಲೀಸರ ಟಾರ್ಗೆಟ್ ಯಾಕೆ ಎಂಬ ಅನುಮಾನ ಈಗ ಮೂಡ್ತಾ ಇರುವಂಥದ್ದು ಯಾಕಂದರೆ ಪೊಲೀಸರನ್ನ ಸೈಜ್ಗೆಲ್ಲ ಎತ್ತಾಕಿ ಅದರಲ್ಲೂ ಕೂಡ ಕಾರ್ಯನಿರತ ಪೊಲೀಸರ ಮೇಲೆ ಈ ರೀತಿ ದಾಳಿಯನ್ನು ನಡೆಸ್ತಾರೆ ಅಂದರೆ ಇವರ ಒಂದು ಒಂದು ಮಾಸ್ಟರ್ ಪ್ಲ್ಯಾನ್ ಏನಿದೆ ಅದು ಪೊಲೀಸರನ್ನ ಗುರಿಯಾಗಿಸಿಕೊಂಡೇ ರೂಪಿತವಾಗಿದ್ದು ಅನ್ನೋ ಅನುಮಾನ ಮೂಡ್ತಾ ಇರುವಂಥದ್ದು ವಿದ್ಯಾ ಓಕೆ ಧನ್ಯವಾದ ಸುನೀಲ್ ತಮಿಲ್ಲ ಮಾಹಿತಿಗೆ